ಬೀದರ್ ತಾಲೂಕಿನ ಅಲಿಂಬರ್ ಗ್ರಾಮ ಪಂಚಾಯತಿಯಲ್ಲಿ ಬರುವ ಅಲಿಂಬರ್ ಗ್ರಾಮದಲ್ಲಿ ಪಿ ಡಿ ಓ ಹಾಗೂ ಸದಸ್ಯ ಸ್ವಲ್ಪ ಜನ ಸದಸ್ಯರು ಸೇರಿ ಜಾತಿ ನಿಂದನೆ ಮಾಡುತ್ತಿದ್ದಾರೆ. ಯಾರೋ ಊರು ಜನಗಳೆಲ್ಲ ಸ್ವಲ್ಪ ಸಾರ್ವಜನಿಕ ಹೋದಾಗ ನೀನು ಹೊರಗಡೆ ನಿಲ್ಲು, ಹೊರಗಡೆ ಬರಬೇಡ ಅಂತ ಹೇಳ್ತಿದ್ದಾರೆ. ಇಷ್ಟೇ ಅಂತಂದರೆ ಇಲ್ಲಿ ಕನಕದಾಸ್ ಅಲಿಂಬರ್ ಗ್ರಾಮದ ಕನಕದಾಸ್ ಚೌಕ್ ಮೇಲೂ ಹಲ್ಯೂಜನ್ ಲೈಟ್ ಹಾಕಿದ್ದಾರೆ. ಬಸ್ಸೂರು ಚೌಕದಲ್ಲೂ ಹಲ್ಯೂಜನ್ ಲೈಟ್ ಹಾಕಿದ್ದಾರೆ. ಮತ್ತು ಕೆಳಗಡೆ ಚರ್ಚ್ ಮೇಲೂ ಹಲ್ಯೂಜನ್ ಲೈಟ್ ಇದೆ. ಮತ್ತು ಊರು ಹೊರಗಡೆಯೂ ಹಲ್ಯೂಜನ್ ಲೈಟ್ ಹಾಕೊಂಡಿದ್ದಾರೆ. ಅಧ್ಯಕ್ಷರ ಮನೆ ಪಕ್ಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮೇಲೆ ಹಾಕಿದ್ದಾರೆ ಹಲ್ಯೂಜನ್ ಲೈಟು. 15 ದಿವಸ ಬಿಡಿದ್ದಾರೆ, 15 ದಿವಸ ಚಾಲು ಇದ್ದಾವೆ. ಅಲ್ಲಿ ಸುಟ್ಟೋಗಿ ಮತ್ತು 15-20 ದಿವಸ ಆಗಲಿಕ್ಕೆ ಬಂತು. ಕೇಳೋರಿಲ್ಲ, ಹೇಳೋರಿಲ್ಲ. ಕೇಳೋಕ್ಕಂತ ಹೋಗಿದ್ದಾರೆ. ಪಿ ಡಿ ಅವ್ರಿಗೆ ಕೇಳಿದರೆ ನೀವು ಹೊರಗಡೆ ಇಲ್ಲಿ ಒಳಗಡೆ ಬರಬೇಡಿ ಅಂತ ಹೇಳ್ತಿದ್ದಾರೆ. ಯಾಕೆ ಜಾತಿ ನಿಂದನೆ ಮಾಡೋಕ್ಕೆ ಹತ್ತಿದ್ದಾರೆ ಇಲ್ಲಿ? ಇವರು ಅಭಿವೃದ್ಧಿ ಮಾಡೋಕ್ಕೆ ಬಂದರೋ ಏನು ಮಾಡೋಕ್ಕೆ ಬಂದರೋ ಅಂತ ನಮಗಂತೂ ಗೊತ್ತಿಲ್ಲ. ಇಲ್ಲಿವರೆಗೂ ಅವ್ರು ಬಂದು 3-4-5 ತಿಂಗಳಾಯಿತು, ಅಭಿವೃದ್ಧಿ ಅಂತೂ ಮಾಡೇ ಇಲ್ಲ. ಕೇಳೋಕೆ ಹೋಗಿದ್ದಾರೆ, ಸಾರ್ವಜನಿಕರ ಮೇಲೆ ಕೋಪ ಮುಗಿಸ್ಕೊಂಡು ಏನೇನೋ ಮಾತಾಡಬಾರ್ತಿದ್ರು ಅಂತ. ಇದು ಯಾವ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಇದರಿಂದ ನಮ್ಮ ಗ್ರಾಮ ಪಂಚಾಯತಿಯಿಂದ ವರ್ಗಾವಣೆ ಮಾಡಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ಳುತ್ತಿದ್ದೀವಿ. ಒಂದು ವೇಳೆ ಬಂದಿಲ್ಲ. ಇವಾಗ ಫಸ್ಟ್ ಇವ್ರು ಬಂದಾಗ ಇವ್ರು ಬಂದಿದ್ದ 4-5 ದಿವಸದಿಂದ ಜಾತಿ ನಿಂದನೆ ಮಾಡುತ್ತಿದ್ದಾರೆ. ಇವ್ರು ಜಾತಿ ನಿಂದನೆ ಮಾಡೋಕೆ ಬಂದರೂ ಗ್ರಾಮ ವಿಧಿವಿಧಿ ಮಾಡೋಕೆ ಬಂದರೂ ಅಂತೂ ಯಾರಿಗಂತೂ ಗೊತ್ತಿಲ್ಲ. ಕೇಳೋಕೆ ಹೋಗಿದರೆ ನಾನು ಸಾರ್ವಜನಿಕರ ಮೇಲೆ ಇದು ಕಿರುಚಾಡುತ್ತಿದ್ದಾರೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಿ. ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಗೀತಾ ಕೆ ಎಮ್ ಪಿ ಡಿ ಓ ಅವರಿಗೆ ಇಲ್ಲಿಂದ ವರ್ಗಾವಣೆ ಮಾಡಬೇಕಂತಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ನನ್ನ ಹೆಸರು ರಾಜಕುಮಾರ್ ಬಾಜುಡೆ, ಅಖಂಡ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ಏನ್ರಿ ಏನು ರೀ ಭವ ಬಾಬಾ ಮಿಂಚಲತ್ತಾನ ಕತ್ಲಾಗದಕ್ಕೆ ಬಾಬಾ ಕತ್ಲ ಮಿಂಚಲತ್ತಿಲ್ಲ. ಹಾ ಬನ್ನಿ ಸರ್.
ಬೇರೆ ಹೊಟ್ಟಿದ್ದೀವಿ.